ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷನಾಗಿ ಅಧಿಕಾರ ಸ್ವೀಕಾರ ಮಾಡಿದಾಗ ನಾನು ಒಂದು ಮಾತು ಹೇಳಿದ್ದೆ. ಅದೇನೆಂದರೆ ಪ್ರಥಮವಾದಂಥ ಚಿತ್ರೋತ್ಸವವನ್ನು ನಮ್ಮ ಕುಡ್ಲದಲ್ಲಿ ಮಂಗಳೂರಿನಲ್ಲಿ ಆಯೋಜಿಸಬೇಕು ಒಂದು ಚಿತ್ರೋತ್ಸವವನ್ನು ಅಂತ ನನ್ನ ಆಶಯ ಕನಸು ನಿಜ ಆಗಿದೆ. ಇದೇ ಸೆಪ್ಟೆಂಬರ್ 21, 22, 23 ಮೂರು ದಿನ ಬಹಳ ಯಶಸ್ವಿಯಾಗಿ ಚಿತ್ರೋತ್ಸವ ನಡೆದಿದೆ. ಆ ಚಿತ್ರೋತ್ಸವದಲ್ಲಿ ಸುಮಾರು 5 ಭಾಷೆಗಳು, ತುಳು, ಕೊಡವ, ಕೊಂಕಣಿ, ಬ್ಯಾರಿ ಮತ್ತು ಬಂಜಾರ, ಈ 5 ಭಾಷೆಗಳ 9 ಚಿತ್ರಗಳನ್ನು ಪ್ರದರ್ಶನ ಮಾಡಿದ್ದೇವೆ. 9 ಚಿತ್ರಗಳು ಕೂಡ ತುಂಬಿದ ಗೃಹಗಳಲ್ಲಿ, ಕೇವಲ 3 ಜನ ಸಿನಿಮಾ ಮಾಡೋರು, 3 ಜನ ಸಿನಿಮಾ ನೋಡೋರು ಅನ್ನುವಂಥ ಒಂದು ಬುದ್ಧಿಜೀವಿಗಳ ಚಿತ್ರೋತ್ಸವ ಆಗದೆ ವಿದ್ಯಾರ್ಥಿಗಳಿಂದ ತುಂಬಿ ತುಳುಕ್ತಾ ಇತ್ತು. ಇದಕ್ಕೆ ಕಾರಣರಾಗಿರ್ತಕ್ಕಂಥ ಸಂತ ಅಲೋಶಿಯಸ್ ಕಾಲೇಜಿನ ಫಾದರ್ ಪ್ರವೀಣ್ ಮಾರ್ಟಿಸ್ ಅವರು, ಕನ್ನಡ ವಿಭಾಗದ ಮುಖ್ಯಸ್ಥರು ಸರಸ್ವತಿ, ಆನಂತರ ಎಲ್ಲ ಶಿಕ್ಷಕರು, ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ಯಶಸ್ಸನ್ನು ಹಂಚಿಕೊಳ್ಬೇಕು, ಅವರಿಗೆ ಇದೆಲ್ಲ ಸಲ್ಲಬೇಕು. ರಾಜಧಾನಿಯಿಂದ ಬಹಳ ದೂರದಲ್ಲಿ ಹೋಗಿ ಈ ಥರದ ಚಿತ್ರೋತ್ಸವಗಳನ್ನು ಮಾಡತಕ್ಕಂಥದ್ದು ಒಂದು ರೀತಿಯ ಸಾಂಸ್ಕೃತಿಕ ವಿಕೇಂದ್ರೀಕರಣ, ಎಲ್ರಿಗೂ ಒಳ್ಳೆಯ ಸಿನಿಮಾಗಳು ನೋಡುವಂಥ ಅವಕಾಶ ಆಗುತ್ತೆ. ಈ ಚಿತ್ರೋತ್ಸವ ತುಂಬ ನನಗೆ ಸಂತೋಷವನ್ನು ಕೊಟ್ಟಿದೆ, ಯಶಸ್ವಿಯಾಗಿದೆ. ಇದಕ್ಕೆ ಕಾರಣಕರ್ತರಾಗಿದ್ದಂಥ ಅವರು ಸಿನಿಮಾ ಮಾಡಿರೋರಿರ್ಬೋದು, ಸಿನಿಮಾ ನೋಡಿರೋರಿರ್ಬೋದು, ವಿಶೇಷವಾಗಿ ಹೇಳ್ತಕ್ಕಂಥದ್ದು ಇದರ ಸಂಚಾಲಕತ್ವವನ್ನು ವಹಿಸಿಕೊಂಡಿದ್ದಂತಹ ಡಾಕ್ಟರ್ ನಾ ದಾಮೋದರ ಶೆಟ್ಟಿ. ಅವರ ಶ್ರಮ ಅಪಾರವಾದದ್ದು, ಅವರಿಗೆ ನನ್ನ ವಿಶೇಷವಾದ ಕೃತಜ್ಞತೆಗಳು. ಅಕಾಡೆಮಿಯ ಪರವಾಗಿ ಮತ್ತು ವೈಯಕ್ತಿಕವಾಗಿ ನಾನು ಕೂಡ ಅವರ ಸ್ನೇಹಿತನಾಗಿ ಮತ್ತೊಮ್ಮೆ ಈ ಮಾಧ್ಯಮದ ಮೂಲಕ ಅವರಿಗೆ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ.